ಒಟ್ಟು ಮುಖ್ಯವಾಗಿ ಮೂರು ವೇದಗಳು, ನಾಲ್ಕು ವೇದ ಶಾಖೆಗಳು. ಇದು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ವೇದ ಮೂರು, ವೇದ ಶಾಖೆಗಳು ನಾಲ್ಕು, ಋಕ್ಷಾಖೆ, ಯಜುಶಾಖೆ, ಸಾಮಶಾಖೆ, ಅಥರ್ವ ಶಾಖೆ ಅಂತ. ವೇದ ಮೂರು, ವೇದ ಶಾಖೆ ನಾಲ್ಕು ಅನ್ನೋದನ್ನು ಏನಾದರೂ ವ್ಯತ್ಯಾಸ ಅನ್ನೋದನ್ನು ನಾನು ಕಳೆದ ಬಾರಿಯೂ ಹೇಳಿದ್ದೆ, ಈ ಬಾರಿ ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಗದ್ಯರೂಪವಾದ ವೇದವನ್ನು ಯಜುರ್ವೇದ ಅನ್ನೋದು, ಪದ್ಯರೂಪವಾದ ವೇದವನ್ನು ಋಗ್ವೇದ ಅನ್ನೋದು, ಗಾನಬದ್ಧವಾದ ವೇದವನ್ನು ಸಾಮವೇದ ಅನ್ನೋದು. ಹೀಗೆ ವೇದ ಮೂರೇ, ಒಂದೋ ಗದ್ಯರೂಪವಾಗಿರಬೇಕು, ಒಂದೋ ಪದ್ಯರೂಪವಾಗಿರಬೇಕು, ಒಂದೋ ಗಾನಬದ್ಧವಾಗಿರಬೇಕು. ಅದಲ್ಲದೆ ನಾಲ್ಕನೆಯ ಬಗೆಯ ವೇದ ಇರುವುದು ಸಾಧ್ಯವಿಲ್ಲ. ಅದನ್ನು ಅಧ್ಯಯನ ಪರಂಪರೆಯಲ್ಲಿ ನಾಲ್ಕು ಶಾಖೆಯಾಗಿ ಅದು ಬೆಳೆದು ಬಂತು. ಋಕ್ಷಾಖೆ, ಯಜುಶಾಖೆ, ಸಾಮಶಾಖೆ ಮತ್ತು ಅಥರ್ವ ಶಾಖೆ ಅಂತ. ಅಥರ್ವ ಮುನಿಯಿಂದ ಬೆಳೆದು ಬಂದ ಶಾಖೆಯನ್ನು, ಒಂದು ಪ್ರತ್ಯೇಕ ಶಾಖೆಯನ್ನು ಅಥರ್ವ ಶಾಖೆ ಅಂತ ಪರಿಗಣಿಸಿದರು. ಈ ನಾಲ್ಕು ಶಾಖೆಗಳಿಗೆ ಮತ್ತೆ ಅವಾಂತರ ಉಪಶಾಖೆಗಳು, ಋಗ್ವೇದಕ್ಕೆ 24, ಯಜುರ್ವೇದಕ್ಕೆ 101, ಸಾಮವೇದಕ್ಕೆ 1000 ಮತ್ತು ಅಥರ್ವ ವೇದಕ್ಕೆ 12 ಉಪಶಾಖೆಗಳು ಇದ್ದವು. ಈಗ ಅಷ್ಟು ಉಪಲಬ್ಧವಿಲ್ಲ. ಹಿಂದೆ ಅಂದರೆ 24 ಋಗ್ವೇದಕ್ಕೆ, ಅಥರ್ವ ವೇದಕ್ಕೆ 12, 36 ಋಗ್ವೇದಕ್ಕೆ 101, ಅಂದರೆ 137 ಆಯಿತು, ಸಾಮವೇದಕ್ಕೆ 1000. 24, 12, 36, ಯಜುರ್ವೇದದ್ದು 101, 137, 1000. 1137 ಉಪಶಾಖೆಗಳು ಒಟ್ಟು ನಾಲ್ಕು ವೇದಗಳಲ್ಲಿ ಇದ್ದವು. ಅವುಗಳಲ್ಲಿ ಈಗ ಒಂದು 10-12 ಉಪಶಾಖೆಗಳು ಮಾತ್ರ ಸಿಗುತ್ತವೆ. ಸುಮಾರು 1125 ಉಪಶಾಖೆಗಳು ನಷ್ಟವಾಗಿ ಹೋಗಿವೆ, ಈಗ ಉಪಲಬ್ಧ ಇಲ್ಲ. ಅದರ ಯಜುಶಾಖೆಯಲ್ಲಿ 101 ಉಪಶಾಖೆಗಳು ಅಂತ ಹೇಳಿದೆ. ಆ 101 ಉಪಶಾಖೆಗಳಲ್ಲಿ ಮತ್ತೆ ಎರಡು ವಿಭಾಗ, ಯಜುಶಾಖೆಯಲ್ಲಿ ಮಾತ್ರ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಎರಡು ವಿಭಾಗ ಇದೆ. ಕೃಷ್ಣ ಯಜುರ್ವೇದದಲ್ಲಿ 86 ಉಪಶಾಖೆಗಳು, ಶುಕ್ಲ ಯಜುರ್ವೇದದಲ್ಲಿ 15 ಉಪಶಾಖೆಗಳು. 86, 15, 101. ಈ ಕಠೋಪನಿಷತ್ತು ಕೃಷ್ಣ ಯಜುರ್ವೇದಕ್ಕೆ ಸೇರಿರತಕ್ಕಂಥದ್ದು, ಶುಕ್ಲ ಯಜುರ್ವೇದಕ್ಕೆ ಸೇರಿರತಕ್ಕಂಥದ್ದು ಎರಡಿದೆ ಇಲ್ಲಿ. ಇಲ್ಲಿ ನಮ್ಮ ದಶೋಪನಿಷತ್ತುಗಳಲ್ಲಿ ಈ ನಾಲ್ಕು ಶಾಖೆಗಳ, ಈ ಏನು 1137 ಉಪಶಾಖೆಗಳ ಒಟ್ಟು ಸಂಗ್ರಹವಾಗಿ 10 ಉಪನಿಷತ್ತುಗಳನ್ನು ಆಯ್ದುಕೊಂಡಿದ್ದಾರೆ. ಅದರಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಮಹೈತರೆಯ ಉಪನಿಷತ್ತು, ಯಜುರ್ವೇದಕ್ಕೆ ಸಂಬಂಧಪಟ್ಟು ನಾಲ್ಕು ಉಪನಿಷತ್ತುಗಳಿವೆ. ಕೃಷ್ಣ ಯಜುರ್ವೇದದ್ದು 2, ಶುಕ್ಲ ಯಜುರ್ವೇದದ್ದು 2. ಶುಕ್ಲ ಯಜುರ್ವೇದದ್ದು ಈಶಾವಾಸ್ಯ ಅಂತ ಪ್ರಸಿದ್ಧವಾಗಿರತಕ್ಕಂಥ ಯಜ್ಞೀಯಮಂತ್ರ ಉಪನಿಷತ್ತು ಮತ್ತು ಬೃಹತ್ ದೊಡ್ಡ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು. ಇದು 2 ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಶುಕ್ಲ ಯಜುರ್ವೇದದ ಕಾಣುವ ಶಾಖೆಗೆ ಸಂಬಂಧಪಟ್ಟ ಉಪನಿಷತ್ತುಗಳು. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟು 2 2 ಉಪನಿಷತ್ತುಗಳು. ಒಂದು ಚಿಕ್ಕದು ತಲವಕಾರ ಶಾಖೆಗೆ ಸಂಬಂಧಪಟ್ಟ ತಲವಕಾರ ಉಪನಿಷತ್ತು, ಅದನ್ನೇ ಈಗ ಕೇನೋಪನಿಷತ್ತು ಅಂತಾರೆ. ಮತ್ತೊಂದು ದೊಡ್ಡದಾದಂಥ ಛಂದೋಗ ಉಪನಿಷತ್ತು. ಅಥರ್ವ ವೇದಕ್ಕೆ ಸಂಬಂಧಪಟ್ಟ 3 ಉಪನಿಷತ್ತುಗಳು, 1 ಪ್ರಶ್ನೋಪನಿಷತ್ತು ಅಂತ ಪ್ರಸಿದ್ಧವಾದ ಷಟ್ ಪ್ರಶ್ನೋಪನಿಷತ್ತು, ಮತ್ತೊಂದು ಮುಂಡಕೋಪನಿಷತ್ತು ಅಂತ ಪ್ರಸಿದ್ಧವಾದ ಅಥರ್ವಣೋಪನಿಷತ್ತು, ಮತ್ತೊಂದು ಮಾಂಡೂಕೋಪನಿಷತ್ತು. ಹೀಗೆ ಋಗ್ವೇದದ್ದು 1, ಸಾಮವೇದದ್ದು 2, ಅಥರ್ವ ವೇದದ್ದು 3, ಯಜುರ್ವೇದದ್ದು 4. ಇಷ್ಟು ಉಪನಿಷತ್ತುಗಳು, 1, 2, 3, 4, 10 ಉಪನಿಷತ್ತುಗಳನ್ನು ಆಯ್ಕೆ ಮಾಡಿ ಎಲ್ಲ ವೇದಗಳ ಸಾರ ಈ 10 ಉಪನಿಷತ್ತುಗಳಲ್ಲಿ ಇದೆ ಅಂತ ಸಂಗ್ರಹ ಮಾಡಿ ಪ್ರಾಚೀನರು ದಶೋಪನಿಷತ್ತುಗಳು ಅಂತ ಆಯ್ಕೆ ಮಾಡಿದರು. ಈ ದಶೋಪನಿಷತ್ತು